ಇವತ್ ಬಂದು ಹೀರೆಕಾಯಿ ಚಟ್ನಿ ಮಾಡಿ ತೋರಿಸ್ತಿದ್ದಾರೆ ಅಮ್ಮ. ಸೊ ಹೀರೆಕಾಯಿನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಎರಡೂ ಇಟ್ಟಿದ್ದಾರೆ. ಸೊ ಕರಿವೆ ಎಲೆ, ಒಂದು ಸ್ವಲ್ಪ ಹಿಂಗು, ಹುಣಸೆ ಹಣ್ಣು, ಇದು ಆಲ್ರೆಡಿ ಯೂಸ್ ಒಂದು ಸ್ವಲ್ಪ. ಸೊ ನೆಂದಿರೋದು ಹಾಕಿದ್ದಾರೆ. ಆ್ಯಂಡ್ ದೆನ್ ಸ್ವಲ್ಪ ಎಳ್ಳು ಮತ್ತು ಇನ್ನು ಕಡಲೆಕಾಯಿ ಬೀಜ ಕೂಡ ತೊಗೊಂಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ಒಗ್ಗರಣೆ ಮಾಡ್ತಿದ್ದಾರೆ. ಇದು ಒಗ್ಗರಣೆ ಮಾಡ್ಕೊಡೋದೆ. ಸಾಸಿವೆ, ಚೆನ್ನ ದಾಲ್, ಉದ್ದಿನ ಬೇಳೆ, ಒಂಚೂರು ಜೀರಿಗೆ, ಎಳ್ಳು, ಒನ್ ಟೀ ಸ್ಪೂನ್ ಅಷ್ಟು ಎಳ್ಳು ಹಾಕಿದ್ರು. ಒಣಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ. ಒಂದು ಪ್ಲೇಟ್ ತೆಗೆದುಕೊಳ್ತೀವಿ. ಸೊ ಮತ್ತೆ ಎಣ್ಣೆ ಹಾಕ್ಕೊಂಡು ಇವಾಗ ಹೀರೆಕಾಯಿನ ಹುರ್ಕೊಂತಾರೆ. ಒಂದು ಹೀರೆಕಾಯಿ ತಗೊಂಡಿದ್ದೀನಿ. ಸೊ ಎಷ್ಟೊತ್ತಾಗುತ್ತೆ ಅಮ್ಮ ಐದು ಪೀಸ್ ಆಗೋದಕ್ಕೆ? 5 ನಿಮಿಷ ಆಗುತ್ತೆ. ಇದೇ ಥರ ಟೊಮೆಟೊ ಚಟ್ನಿ, ಹಸಿಕಾಯಿ ಹಾಕಿ ಟೊಮೆಟೊ ಚಟ್ನಿ ಮಾಡ್ಬೋದು, ಹಣ್ಣಾಕಿ ಮಾಡ್ಬೋದು. ಇದೇ ಥರ ಸೇವೆ ಬದನೆಕಾಯಿ ಮಾಡ್ಬೋದು. ಸೇಮ್ ಕ್ವಾಂಟಿ, ಇದೇ ಒಗ್ಗರಣೆ ಇದೆ, ಉರಿಯೋದಿದೆ ಅಂತ. ಇದೇ ಥರ ಮುಳ್ಳಗಿ ಚಟ್ನಿನೂ ಮಾಡ್ಬೋದು. ಒಳ್ಳೆ ರುಚಿ ಇರ್ತದೆ ತಿನ್ನೋಕೆ. ಸೊ ಇದೀಗ ಕೂಲ್ ಆಗಬೇಕು. ಸೊ ಕೂಲ್ ಆದಮೇಲೆ ಚಟ್ನಿ ಮಾಡ್ಕೊತಾರೆ. ಹೇಗೆ ಅಂದರೆ ರುಬ್ಕೊತಾರೆ. ಸ್ವಲ್ಪ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ತಾರೆ. ಇವಾಗ ತೋರಿಸ್ತೀನಿ, ತೆಂಗಿನಕಾಯಿನೂ ಇಲ್ಲಿ ಹಾಕ್ಬಿಡ್ತೀನಿ, ಹೀರೆಕಾಯಿ ಜೊತೆ ನಾನು. ಸೊ ಆಲ್ಮೋಸ್ಟ್ ಹೀರೆಕಾಯಿ ಕುಕ್ ಆಯಿತು. ಸೊ ಇವಾಗ ಇದೊಂದು ಸ್ವಲ್ಪ ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕಿ ಚಟ್ನಿ ಮಾಡ್ಕೊತಾರೆ. ಕಲ್ಲು ಬಳಸ್ತಿದ್ದಾರೆ. ಇದಿಷ್ಟು ಬೇಕು ಉಪ್ಪು ಹಾಕ್ಬಿಟ್ಟು ನಿಮಿಷ ತಕ್ಕಂತ ಉಪ್ಪು.
ಸೊ ಇದು ಕೂಡ ಕಂಪ್ಲೀಟಾಗಿ ಕುಕ್ಕಾ ಇತ್ತು. ಸಪ್ರೇಟಾಗಿ ಒಂದು ಪ್ಲೇಟ್ ನಾನು ಹಾಕ್ಕೊತಾರೆ, ಕೂಲ್ ಆಗಬೇಕಲ್ಲ. ಸೊ ಆಲ್ಮೋಸ್ಟ್ ತಣ್ಣಗಾದ್ಮೇಲೆ ರುಬ್ಕೋಬೇಕು, ಇಲ್ಲಾಂದರೆ ಚಟ್ನಿ ನಿಮ್ಮ ಪದಾರ್ಥ ಕೆಟ್ಟೋಗ್ಬಿಡತ್ತೆ. ಸೊ ಕಂಪ್ಲೀಟಾಗಿ ಕೂಲ್ ಆಗ್ತೀವಿ. ಸೊ ಫಸ್ಟಿಗೆ ಈ ಇದನ್ನು ನಾವು ಹುರಿದ್ಕೊಂಡ್ವಲ್ಲ ಅದನ್ನು ಪುಡಿ ಮಾಡ್ಕೊಳ್ಳೋಣ, ಆಮೇಲೆ ಹೀರೆಕಾಯಿ ಹಾಕ್ಕೊಳ್ಳೋಣ. ಸೊ ಚಟ್ನಿ ರೆಡಿ ಆಯಿತು. ಹೀರೆಕಾಯಿ ಚಟ್ನಿ ಏನ್ ಜೊತೆ ತಿನ್ಬೋದಮ್ಮ? ಚಪಾತಿ, ಅನ್ನ, ದೋಸೆ, ಇಡ್ಲಿ ಎಲ್ಲಾನು ತಿನ್ಬೋದು. ಇದು ಒಗ್ಗರಣೆನೆ ಮಾಡ್ಕೊಂಡು ಚಟ್ನಿ ಮಾಡಿದ್ರೆ ಮೇಲ್ಗಡೆ ಒಗ್ಗರಣೆ ಹಾಕಲ್ಲ. ಒಗ್ಗರಣೆ ಮಾಡಿಕೊಂಡೆ ಚಟ್ನಿ ಮಾಡಿರೋದ್ರಿಂದ ಮೇಲೆ ಒಗ್ಗರಣೆ ಕೊಡಲ್ಲ. ಕ್ವಿಕ್ ಅಂಡ್ ಈಸಿ ರೆಸಿಪಿ, ಜಸ್ಟ್ 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಈ ಚಟ್ನಿ ರೆಡಿ ಆಗುತ್ತೆ. ಅಂಡ್ ಇಟ್ಸ್ ಹೆಲ್ತಿ ಟು. ಹೀರೆಕಾಯಿನಲ್ಲಿ ದಾಲ್ ಕೂಡ ಮಾಡ್ತಾರೆ. ಸೊ ದಾಲ್ ಮಾಡ್ತೀರಾ, ಪಲ್ಯಗಳು ಮಾಡ್ಕೊಂಡಿರಾ, ಆ್ಯಂಡ್ ಈ ಥರ ನೀವು ಚಟ್ನಿನೂ ಕೂಡ ಮಾಡ್ಕೋಬೋದು. ಇಟ್ಸ್ ಟೂ ಯಮ್ಮಿ. ಪ್ರತಿಯೊಂದಕ್ಕೂ ಜೊತೆ ನೀವು ಇದನ್ನ ಸರ್ವ್ ಮಾಡ್ಬೋದು. ಸೊ ಟ್ರೈ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ನಮಗೆ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Because it's all about recipes. Thank you.